ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದಿಪಜ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆದಾಯ ಮತ್ತು ತೆರಿಗೆ ಇಲಾಖೆಯಲ್ಲಿ ಇರತಕ್ಕಂತಹ ಸಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಹುದ್ದೆಗಳ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೆ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಮುಂದೆ ಬರ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿ ಕೂಡ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್ನಲ್ಲೇ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಆಫೀಸ್ ಆಫ್ ದಿ ಕಮಿಷನರ್ ಆಫ್ ಕಸ್ಟಮ್ಸ್ ಬೆಂಗಳೂರಿನಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಹೊರಡಿಸಲಾಗಿದ್ದು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಅಡಿಯಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇವೆ ಸಿ ಮ್ಯಾನ್ ಅಂತೇಳಿ ಒಟ್ಟು ಏಳು ಪೋಸ್ಟ್ ಇದೆ ಇದಕ್ಕೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರ ರೂಪಾಯಿ ವೇತನ ಇರುತ್ತೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಹಾಗೆ ಗ್ರೇಸರ್ ಅಂತೇಳಿ ಮೂರು ಪೋಸ್ಟ್ ಇದೆ ಇದಕ್ಕೂ ಕೂಡ ಸೇಮ್ ವೇತನ ಇರುತ್ತೆ ಟ್ರೇಡ್ಸ್ ಮ್ಯಾನ್ ಅಂತೇಳಿ ಒಂದು ಪೋಸ್ಟ್ ಇದೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಇದರ ವೇತನ ಇರುತ್ತೆ ಆಮೇಲೆ ಲಾಂಚ್ ಮೆಕಾನಿಕ್ ಅಂತೇಳಿ ಎರಡು ಇದೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರ ರೂಪಾಯಿಗೂ ಕೂಡ ವೇತನ ಇರುತ್ತೆ ಹಾಗೆ ಸುಖಾನಿ ಅಂತೇಳಿ ಒಂದು ಪೋಸ್ಟ್ ಇದೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಇದರ ವೇತನ ಇರುತ್ತೆ ಸೀನಿಯರ್ ಡೆಕ್ ಹ್ಯಾಂಡ್ ಅಂತೇಳಿ ಇದಕ್ಕೆ ಎರಡು ಪೋಸ್ಟ್ ಇದೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಇದರ ವೇತನ ಇರುತ್ತೆ ಇದಕ್ಕೆ ಮೂವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೆ ಎಂಜಿನ್ ಡ್ರೈವರ್ ಅಂತೇಳಿ ಮೂರು ಪೋಸ್ಟ್ ಇದೆ ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು ಮೂವತ್ತೈದು ವರ್ಷ ಇರುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತಂದರೆ ಸಿ ಮ್ಯಾನ್ಗೆ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಹಾಗೆ ಎರಡು ವರ್ಷಗಳ ಅನುಭವ ಕೂಡ ಬೇಕಾಗುತ್ತೆ ಹಾಗೆ ಡಿಸೈರಬಲ್ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಅವಶ್ಯಕತೆ ಇದೆ ಗ್ರೇಜರ್ ಅಂತ ಹೇಳಿ ಇದಕ್ಕೆ ಹತ್ತನೇ ತರಗತಿ ಎರಡು ವರ್ಷಗಳ ಅನುಭವ ಕೂಡ ಬೇಕಾಗುತ್ತೆ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಅವಶ್ಯಕತೆ ಇದೆ ಟ್ರೇಡ್ಸ್ ಮ್ಯಾನ್ ಅಂತೇಳಿ ಇದಕ್ಕೆ ಐ ಟಿ ಐ ಸರ್ಟಿಫಿಕೇಟ್ ಕೋರ್ಸ್ ಆಗಿರಬೇಕು ಹಾಗೆ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಎರಡು ವರ್ಷಗಳ ಅನುಭವ ಕೂಡ ಬೇಕಾಗುತ್ತೆ ಲಾಂಚ್ ಮೆಕ್ಯಾನಿಕ್ ಅಂತೇಳಿ ಎಂಟನೇ ತರಗತಿಯನ್ನು ಉತ್ತೀರ್ಣ ಹೊಂದಿ ಐದು ವರ್ಷಗಳ ಕಾಲ ಆ ಒಂದು ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಅನುಭವ ಕೂಡ ಬೇಕಾಗುತ್ತೆ ಸುಖಾನಿ ಅಂತೇಳಿ ಇದಕ್ಕೆ ಎಂಟನೇ ತರಗತಿ ಮತ್ತು ಏಳು ವರ್ಷಗಳ ಅನುಭವ ಕೂಡ ಅವಶ್ಯಕತೆ ಇದೆ ಸೀನಿಯರ್ ಡೆಕ್ಯಾಂಡ್ಗೆ ಎಂಟನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕು ಹಾಗೆ ಐದ್ ಐದು ವರ್ಷಗಳ ಅನುಭವ ಅವಶ್ಯಕತೆ ಇದೆ ಎಂಜಿನ್ ಎಂಜಿನ್ ಡ್ರೈವರ್ ಅಂತೇಳಿ ಎಂಟನೇ ತರಗತಿ ಮತ್ತು ಹತ್ತು ವರ್ಷಗಳ ಕಾಲ ಇದಕ್ಕೆ ಸರ್ವಿಸ್ ಅವಶ್ಯಕತೆ ಇದೆ ಗರಿಷ್ಠ ವಯೋಮಿತಿಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಇಲ್ಲೂ ಕೂಡ ಅವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಅಂತೆ ವಿನಾಯಿತಿ ಇರುತ್ತೆ ಅರ್ಜಿ ಸಲ್ಲಿಸತಕ್ಕಂಥ ಕೊನೆಯ ದಿನಾಂಕ ಸ್ನೇಹಿತರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಹೊರಡಿಸಿದ ಮೂವತ್ತು ದಿನಗಳ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಇದೊಂದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಫಾರ್ಮೇಟನ್ನು ಬಿಟ್ಟಿದ್ದಾರೆ ಸೊ ಅಪ್ಲಿಕೇಶನ್ ಫಾರ್ಮೇಟಿನ ಮೇಲೆ ಅದನ್ನೆಲ್ಲ ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ಎಲ್ಲ ಅಗತ್ಯ ದಾಖಲಾತಿಗಳ ಜೊತೆಗೆ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಇಲ್ಲಿ ನೀಡಿರ್ತಕ್ಕಂಥ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಡ್ರೆಸ್ ಹೀಗಿದೆ ಅಡಿಷ್ನಲ್ ಕಮಿಷನರ್ ಆಫ್ ಕಸ್ಟಮ್ಸ್ ನ್ಯೂ ಕಸ್ಟಮ್ ಹೌಸ್ ಪನಂಬೂರ್ ಬೆಂಗಳೂರು ಫೈವ್ ಸೆವೆನ್ ಫೈವ್ ಜೀರೋ ಒನ್ ಜೀರೋ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜೀರೋ ಏಟ್ ಟು ಫೋರ್ ಟು ಫೋರ್ ಜೀರೋ ಏಟ್ ಒನ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಫೋರ್ ಟೂ ಫೋರ್ ಸು ಜೀರೋ ಸೆವೆನ್ ಒನ್ ಡಬಲ್ ಜೀರೋ ಸ್ನೇಹಿತರೆ ಇದರ ಅಫಿಷಿಯಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ ಇದರ ಅಫಿಷಿಯಲ್ ಲಿಂಕ್ ಬಂದುಬಿಟ್ಟು ಕಸ್ಟಮ್ಸ್ ಬೆಂಗಳೂರು ಡಾಟ್ ಜಿ ಒ ವಿ ಡಾಟ್ ಇನ್ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ